ಹೊಂದುತ್ತೀವಿ ಅಥವಾ ಇನ್ಯಾರನ್ನು ನೋಡಿದ್ರೆ ನಾವು ಬದುಕಬೇಕು ಅನಿಸುತ್ತೆ. ಹೀಗೆಲ್ಲ ಮನುಷ್ಯ ಜೀವಿ ಯಾವಾಗಲೂ ಪ್ರಭಾವದಿಂದಲೇ ತನ್ನ ಬದುಕನ್ನ ಉದ್ದೀಪನಗೊಳಿಸೋದು ನಿಸರ್ಗದ ಒಂದು ಕ್ರಮ. ಹಾಗೆ ಇವತ್ತು ನನಗಿಲ್ಲಿ ಬಂದ ಕೂಡಲೇ ನನಗೆ ಎಷ್ಟು ಧೈರ್ಯ ಬಂದಿದೆ ಅಂದರೆ ಈ ಕನ್ನಡದ ಅಕ್ಷರದ ಶಕ್ತಿಯಿಂದ ಅಷ್ಟು ಧೈರ್ಯ ಬಂದಿದೆ ನನಗೆ, ಅಷ್ಟು ಆತ್ಮಬಲ ಬಂದಿದೆ. ನಮಗೆಲ್ಲ ಇನ್ನೂ ನೂರಾರು ವರ್ಷ ಬದುಕಬೇಕು ಅನ್ನುವಷ್ಟು ಆಸೆ ನನಗೆ ಈ ಕ್ಷೇತ್ರಕ್ಕೆ ಬಂದ ಕೂಡಲೇ ಆಗಿದೆ. ಕಾರಣ ಇಷ್ಟೇ, ನಾನು ನನಗಿವಾಗ 59 ಫ್ರೀಸ್ ಅಂತಾರೆ, ಅದನ್ನು 59 ವರ್ಷ ಆದರೂ ಕೂಡ ಇನ್ನು ಮುಂದಕ್ಕೆ ವಯಸ್ಸಾಗಬಾರ್ದು ಅಂತ ಬದುಕ್ತಾ ಇರೋರು ನಾವು. ನಮಗೆ ಸುಮಾರು 52 ವರ್ಷಗಳಿಂದ ಈ ಕನ್ನಡದ ದುಂಡು ದುಂಡಾದ ಮುದ್ದು ಮುದ್ದಾದ ಅಕ್ಷರಗಳ ಸಂಬಂಧ ಇದೆ. ಅಷ್ಟು ವರ್ಷಗಳ ಜೊತೆಯಲ್ಲಿ ಈ ಅಕ್ಷರಗಳು ನಮ್ಮನ್ನ ಬದುಕಿಸಿರೋದು, ನನ್ನನ್ನ ಬದುಕಿಸಿರೋದು ನನ್ನ ಜೀವನದಲ್ಲಿ ಅತಿ ದೊಡ್ಡ ಒಂದು ಸಂತೋಷ ಮತ್ತು ಅದು ಆಸರೆ. ಅಂತ ಕನ್ನಡದ ಭಾಷೆಯ ದಾಖಲಾತಿಗಳು ಸಿಕ್ಕಿದಂತ ಮೊದಲನೇ ಗ್ರಾಮಕ್ಕೆ ನಾನು ಇವತ್ತು ಬಂದದ್ದು ನನ್ನ ಪುಣ್ಯ 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 ಭಾಗ್ಯ ಅಂತಲೇ ನಾನು ಭಾವಿಸ್ತೇನೆ. ಅದು ಯಾವ ಸಂದರ್ಭದಲ್ಲಿ ಈ ಪುಟ್ಟು ಟ್ರಸ್ಟ್ನ ಎಜುಕೇಷನ್ ಸಂಸ್ಥಾಪಕರಿಗೆ ಈ ಆಶಯ ಒಳಿತು ಗೊತ್ತಿಲ್ಲ. ನಿಜವಾಗಿಯೂ ಅವರ ಹೃದಯದಲ್ಲಿ ವಿದ್ಯೆ ಬಗ್ಗೆ ಅಪಾರವಾದ ಗೌರವ ಇದ್ರೆ ಮಾತ್ರ ಇದೊಂದು ಆಲೋಚನೆ ಬಂದಿರಕ್ಕೆ ಸಾಧ್ಯ. ಎಲ್ಲೋ ಹೌದು, ಅವರು ಮಾಡಬಲ್ಲರು ಮಕ್ಕಳಿಗೆ ಬಾಲ್ಯದಿಂದಲೇ ಇಂಗ್ಲಿಷ್ ಕಲಿಸುವಂತ ಶಾಲೆಯನ್ನೇ ಪ್ರಾರಂಭ ಮಾಡಿದ್ದಾರೆ ಅವರು. ನೋಡಿದ್ರೆ ಸ್ಕಾಲರ್ ಸ್ಕೂಲ್ ಅಂತ ಹೆಸರಿದ್ದಾರೆ, ಅಂದ್ರೆ ವಿದ್ವಾಂಸರ ಶಾಲೆ ಅಂತ. ಅಂದ್ರೆ ನಿಸರ್ಗ ಸೃಷ್ಟಿ ಮಾಡಿರೋ ಮೊದಲನೇ ವಿದ್ವಾಂಸ ಯಾವ್ದು ಅಂದ್ರೆ ಮಕ್ಕಳೇ. ಆ ಮಕ್ಕಳನ್ನ ವಿದ್ವಾಂಸರು ಅಂತ ಕರೆಯೋದೇ ಒಳ್ಳೇದು, ನಾವು ಚೆನ್ನಾಗಿ ಇಟ್ಟಿದ್ದೀರ ಹೆಸರು. ಆದರೂ ಇಂಗ್ಲಿಷಿನ ದಟ್ಟ ಪ್ರಭಾವ ಇವತ್ತು ಭಾರತದ ಮೇಲೆ ಆಗಿದೆ. ಇದೇನು ಕನ್ನಡ ಮತ್ತು ಕರ್ನಾಟಕದ ಸಮಸ್ಯೆ ಅಲ್ಲ, ಇಡೀ ಭಾರತದ ಮೇಲೆ ಇಂಗ್ಲಿಷ್ ಪ್ರಭಾವ ಅಷ್ಟು ದಟ್ಟವಾಗಿದೆ. ಇದೇ ದೊಡ್ಡ ಬುದ್ಧಿ ನಮಗೆ ಸಂಸ್ಕೃತ ಇದ್ದಾಗ, ಸಂಸ್ಕೃತವನ್ನೆಲ್ಲ ನಾವು ಕಲಿಬೇಕು ಅನ್ನೋ ಆಸೆ ನಮಗೆ ಬಂದಿದ್ರೆ ನಾವು ಪ್ರಪಂಚದಲ್ಲಿ ಅತಿ ದೊಡ್ಡ ಭಾಷೆಗೆ ಯಜಮಾನರಾಗ್ತಾ ಇದ್ವಿ. ಅಥವಾ ದಕ್ಷಿಣ ಭಾರತದ ಈ ದ್ರಾವಿಡ ಭಾಷೆಯನ್ನು ಎಲ್ಲ ಒಟ್ಟಾಗಿ ಒಂದೇ ಭಾಷೆಯಾಗಿ ಕಲ್ತಿದ್ರೆ ನಾವು ಇನ್ನೂ ಶಕ್ತಿವಂತರಾಗ್ತೀವಿ. ಆದರೆ ಇಂಗ್ಲೀಷನ್ನು ಮಾತ್ರ ನಾವು ಬಹಳ ಪ್ರೀತಿಯಿಂದ ಕಲಿತಾ ಇದ್ದೀವಿ ಇವತ್ತು. ಏನು ತಪ್ಪಲ್ಲ, ಕಲಿತ್ರೇನು ಅದೇ ನಿಮ್ಮನ್ನು ಪೂರ್ತಿಯಾಗಿ ಈ ಭಾರತದಲ್ಲಿ ಬದುಕಿಸಲ್ಲ, ಅದಂತೂ ನನಗೆ ಚೆನ್ನಾಗಿ ಗೊತ್ತಿದೆ. ಈ ದಟ್ಟವಾದ ಇಂಗ್ಲೀಷಿನ ದಾಳಿಯ ನಡುವೆ ಈ ಶಾಲೆ ಪ್ರಾರಂಭ ಆಗ್ತಾ ಇದೆ. ಇದಕ್ಕೆ ಒಳ್ಳೇದಾಗಲಿ, ಇಲ್ಲಿನ ಮಕ್ಕಳು ಹಲ್ಮಿಡಿಯಿಂದ ಹೊರಟಿದ್ದಾರೆ ಅನ್ನೋದು ದೊಡ್ಡ ಇತಿಹಾಸವಾಗ್ತಾ ಇದೆ. ಹಲ್ಮಿಡಿಯಲ್ಲಿ ಪ್ರಾರಂಭವಾಗುವ ಈ ಅಕ್ಷರಾಭ್ಯಾಸದ ಈ ದೇಗುಲ ಮಕ್ಕಳ ಹೃದಯದಲ್ಲಿ ಹೃದಯದಲ್ಲಿ ಕನ್ನಡವನ್ನು ಹಿಡಿದಿಡಲಿ, ಅದುಮಿಡಲಿ, ಅದಮ್ಯ ಚೇತನವನ್ನಾಗಿಡಿಸಲಿ ಕನ್ನಡವನ್ನು ಅಂತ ನಾನು ಹಾರೈಸ್ತೇನೆ. ಇದು ಸಾಮಾನ್ಯವಾದ ಭಾಷೆ ಅಲ್ಲ, ಇದು ಈಗಲೇ ಈಗ ಸಿಕ್ಕಿರೋ ಈ ಶಾಸನವೇ 450ನೇ ಇಸವಿಯದು. ಅಂದರೆ ಇವತ್ತಿಗೆ 1562 ವರ್ಷಗಳ ಹಿಂದೆ ಸಿಕ್ಕಿದೆ ಇದು. 1562 ವರ್ಷಗಳ ಹಿಂದೆ ಇಂಥ ಶಿಲಾಶಾಸನ ಸಿಗಬೇಕಂದ್ರೆ ಈ ಭಾಷೆ ಈ ಮಟ್ಟಕ್ಕೆ ಬಂದಿದೆ. ಇಲ್ಲಿ ಈ ಮಟ್ಟಕ್ಕೆ ಒಂದು ಭಾಷೆ ಬರಬೇಕಂದ್ರೆ ಅಲ್ಲಿಂದ 1500 ವರ್ಷಗಳಷ್ಟು ಕಾಲ ಆ ಭಾಷೆಗೆ ಪ್ರಾಚೀನತೆ ಇರುತ್ತೆ. ಅಂದರೆ ಕನಿಷ್ಠ 3000 ವರ್ಷಗಳಷ್ಟು ಪ್ರಾಚೀನವಾದ ನಮ್ಮ ಈ ಕನ್ನಡ ನಮ್ಮನ್ನೆಲ್ಲ ಕಾಪಾಡಿದೆ, ನಮಗೆ ಆಸರೆ ಕೊಟ್ಟಿದೆ, ಅನ್ನ ಕೊಟ್ಟಿದೆ, ಶಕ್ತಿ ಕೊಟ್ಟಿದೆ, ಹಕ್ಕುಗಳನ್ನು ಕೊಟ್ಟಿದೆ. ಆ ಕುರಿತೇ ನಾನು ಹೇಳಬೇಕು. ತಾಯಂದ್ರೆಲ್ಲ ಇದರಲ್ಲಿ ಮಕ್ಕಳಿಗೆ ಇಂಗ್ಲೀಷ್ ಕಲಿಸಲೇಬೇಕು ಅಂತ ಹಠ ಹಿಡಿದಿದ್ದೀರಿ, ತಪ್ಪೇನಲ್ಲ, ಕಲಿಸ್ರಿ, ಯಾರು ಬೇಡ ಅನ್ನಲ್ಲ. ಇವತ್ತು ಹಳ್ಳಿಗಳಲ್ಲಿ, ಕನ್ನಡದ ಹಳ್ಳಿಗಳಲ್ಲಿ ಎಲ್ಲ ಮಕ್ಕಳು ಹಳದಿ ಬಸ್ ಹತ್ತಬೇಕು ಅಂತ ಒದ್ದಾಡ್ತವೆ, ಎಲ್ಲೋ ಬಸ್ ಹತ್ತಬೇಕು, ಎಲ್ಲೋ ಬಸ್ ಹತ್ತಬೇಕು ಅಂತ. ಅದಕ್ಕೋಸ್ಕರ ತಂದೆ ತಾಯಿಗಳು ಕೆಂಪು ಬಸ್ ಹತ್ತಕ್ಕೂ ಹೊರಟುಬಿಟ್ಟಿದ್ದಾರೆ. ಮಕ್ಕಳಿಗೆ ಎಲ್ಲೋ ಬಸ್ಸು, ತಂದೆ ತಾಯಿಗಳಿಗೆ ಕೆಂಪು ಬಸ್ಸು. ಅಂದರೆ ಎಲ್ಲ ನಗರಗಳ ಕಡೆ ಗುಳಿ ಹೊರಡಬೇಕು, ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ಬೇಕು, ಇಂಗ್ಲೀಷ್ ಕಲಿಸ್ಬೇಕು. ಅದೇನು ಇಂಗ್ಲೀಷ್ ದೊಡ್ಡ ಭಾಷೆ ಏನಲ್ಲ, ಅದು ಬಹಳ ಸುಲಭವಾಗಿ ಕಲಿಯುವಂಥ ಭಾಷೆ ಅದು. ಆದರೆ ಒಂದು ಮಾತನ್ನು ನಾವು ಯಾವಾಗ ನೆನಪಿಟ್ಕೊಳ್ಬೇಕು, ಗ್ರಹಿಕೆಗೆ ಇಂಗ್ಲೀಷ್, ಪ್ರಪಂಚವನ್ನು ಗ್ರಹಿಸೋದಕ್ಕೋಸ್ಕರ ನಾವು ಇಂಗ್ಲೀಷನ್ನು ಕಲಿತೀವಿ ಅಷ್ಟೇ. ಇವತ್ತು ತಂತ್ರಜ್ಞಾನದಲ್ಲಿ, ಈ ಮಾಹಿತಿ ತಂತ್ರಜ್ಞಾನದ ಎಲ್ಲ ಜಾಲಗಳಲ್ಲಿ ಇಂಗ್ಲೀಷ್ ಇವತ್ತು ಪ್ರಭಾವಿಯಾಗಿ ಕೆಲಸ ಮಾಡ್ತಾ ಇದೆ. ಆದರೆ ನಿಮಗೆ ಗೊತ್ತಿರಲಿ, ಜಪಾನ್ ಭಾಷೆ ಕೂಡ ಮಾಹಿತಿ ತಂತ್ರಜ್ಞಾನದಲ್ಲಿ ಬಹಳ ಪ್ರಧಾನವಾದ ಪಾತ್ರವನ್ನು ವಹಿಸ್ತಾ ಇದೆ. ಚೈನಾ ಭಾಷೆ ಕೂಡ ಬಹಳ ಪ್ರಧಾನವಾದ ಪಾತ್ರವನ್ನು ವಹಿಸ್ತಾ ಇದೆ. ಅವರು ಜಗತ್ತನ್ನು ಆಕ್ರಮಿಸ್ಕೊಂಡು ಬರ್ತಾ ಇದ್ದಾರೆ. ಒಂದು ವೇಳೆ ಇಂಗ್ಲೀಷ್ ಏನಾದರೂ ಈ ಮಾಹಿತಿ ತಂತ್ರಜ್ಞಾನ ವ್ಯವಹಾರಗಳಲ್ಲಿ
ಕಾಣೆ ಆಗ್ಬಿಟ್ರೆ ನೀವೇನ್ ಮಾಡ್ತೀರಿ, ಅವಾಗ ಜಪಾನ್ ಭಾಷೆನೂ ಕಲಿಬೇಕಾಗುತ್ತೆ ಅಥವಾ ಚೈನಾ ಭಾಷೆನೂ ಕಲಿಬೇಕಾಗುತ್ತೆ. ಆದ್ರಿಂದ ಭಾಷೆಗಳು ಎಷ್ಟು ಬೇಕಾದ್ರೂ ಕಲಿಯೋದಕ್ಕೆ ಮಕ್ಕಳಿಗೆ ಹೇಳ್ಕೊಡಿ, ಆದರೆ ನಮ್ಮ ಹಕ್ಕಿನ ಪತ್ರ ಯಾವುದು ಅನ್ನೋದು ಅವ್ರು ಚೆನ್ನಾಗಿ ತಿಳಿಸ್ಬೇಕಾದ್ದು ನಿಮ್ಮ ಕರ್ತವ್ಯ, ಈ ಶಾಲೆಗಳ ಕರ್ತವ್ಯ. ನಮ್ಮ ಹಕ್ಕಿನ ಪತ್ರ ಯಾವುದು? ನಮ್ಮ ಕನ್ನಡವೇ. ಭಾಷೆಗಳ ಆಧಾರದ ಮೇಲೆ ಈ ನಾಡನ್ನು ವಿಭಜನೆ ಮಾಡಿದ್ದಾರೆ. ನಮ್ಮ ಎಲ್ಲ ಮೂಲ ಸಂಪತ್ತನ್ನು ಭಾಷೆಗಳ ಮುಖಾಂತರ ನಮಗೆ ಕೊಡೋದಕ್ಕೆ ಒಂದು ಹಕ್ಕಿನ ಪತ್ರ ಕೊಟ್ಟಿದ್ದಾರೆ. ಈ ದೆಹಲಿಯಲ್ಲಿ ಕೂತ್ಕೊಂಡು ನಮ್ದನ್ನ ನಮಗೆ ಅವ್ರು ಕೊಡಬೇಕಂದ್ರೆ ಕನ್ನಡದ ಮುಖಾಂತರ ಕೊಡೋದು, ಅವ್ರು ಇಂಗ್ಲೀಷ್ ಮುಖಾಂತರ ಏನು ಕೊಡೋದಿಲ್ಲ ಅವರು. ಆದ್ದರಿಂದ ಪ್ರಾದೇಶಿಕ ಭಾಷೆಗಳು ನಮ್ಮ ಸಂಪನ್ಮೂಲಗಳನ್ನು ನಮಗೆ ವಾಪಸ್ ಕೊಡುವ, ಪಡೆಯುವ ಹಕ್ಕುಗಳನ್ನು ಕೊಡುವ ಹಕ್ಕಿನ ಪತ್ರ. ಆದ್ದರಿಂದ ಕನಿಷ್ಠ ಕನ್ನಡ ನಮ್ಮ ಹಕ್ಕಿನ ಪತ್ರ ಅಂತ ಮಕ್ಕಳಿಗೆ ಹೇಳ್ಕೊಡೋದು ತಾಯಂದ್ರ ಕರ್ತವ್ಯ. ಯಾವುದೇ ದೇಶದಲ್ಲಿ ಒಂದು ಭಾಷೆ ಉಳಿಯೋದು ತಾಯಂದ್ರಿಂದಲೇ ಹೊರತು ಇನ್ಯಾರಿಂದಲೂ ಇಲ್ಲ. ಅದಕ್ಕೋಸ್ಕರ ಅದನ್ನ ತಾಯಿ ಭಾಷೆ ಅಂತ ಕರೆದಿದ್ದಾರೆ, ತಂದೆ ಭಾಷೆ ಅಂತ ಯಾರೂ ಕರೆದಿಲ್ಲ. ಈಗ ಬೇಕಾದ್ರೆ ಇಂಗ್ಲೀಷ್ನ ನೀವು ಗಾಡ್ ಫಾದರ್ ಭಾಷೆ ಅಂತ ಕರ್ಕೊಂಡು ಬೇಡ, ಗಾಡ್ ಫಾದರ್ ಲ್ಯಾಂಗ್ವೇಜ್. ತಪ್ಪೇನಿಲ್ಲ, ಅದಕ್ಕೆ ನಾನು ರಾಜ್ಕುಮಾರ್ ಅವರು ಬಹಳಷ್ಟು ಕಾಲ ಈ ರೀತಿಯ ವಿಷಯಗಳ ಚರ್ಚೆ ಮಾಡಿದ್ದೀವಿ. ಅವ್ರು ಹೇಳೋರು, ನನಗೆ ಕನ್ನಡದಲ್ಲಿ ಕೋಪ ಬರುತ್ತೆ, ಕನ್ನಡದಲ್ಲಿ ಪ್ರೀತಿ ಬರುತ್ತೆ, ಕನ್ನಡದಲ್ಲಿ ಅಳು ಬರುತ್ತೆ, ಆದರೆ ನಮ್ಮ ಮಕ್ಕಳು ಮನೆಯಲ್ಲಿ ತಮಿಳು ಮಾತಾಡ್ತಾರೆ, ಇಂಗ್ಲೀಷ್ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ, ಓದೋರು ಎಲ್ಲ ಎಲ್ಲವನ್ನು ಮಾಡ್ತಾರೆ, ಅದನ್ನು ಬೇಡ ಅನ್ನೋದಕ್ಕಲ್ಲ. ಆದರೆ ನನ್ನ ಜೊತೆಲಿ ಮಾತಾಡುವಾಗ ಮಳವಳ್ಳಿ ಕನ್ನಡವೇ ಮಾತಾಡ್ತಾವೆ ಮಕ್ಕಳು, ಅಲ್ಲಿವರೆಗೂ ನಾನು ಅವ್ರನ್ನ ಕಾಪಾಡಿದ್ದೀನಿ. ಅದರಿಂದ ಕಲಿಯೋದಕ್ಕೆ ಕೋಟಿ ಭಾಷೆ, ಆಡೋದಕ್ಕೆ ಒಂದು ಭಾಷೆ ಅನ್ನೋ ಸಾಲು ಬಂದಿದ್ದೆ ಅವರ ಈ ತೀರ್ಮಾನದಿಂದ. ನನಗೆ ಹೊಳೆದಿದ್ದು ಅವರ ಈ ತೀರ್ಮಾನದಿಂದ. ಕಲಿಯೋದಕ್ಕೆ ಎಷ್ಟು ಭಾಷೆಗಳು ಬೇಕಾದ್ರೆ ಕಲಿಬೋದು, ಆಡೋದಕ್ಕೆ ಒಂದು ಭಾಷೆ ಇದೆ. ಅದರಿಂದ ಈ ಸ್ಕಾಲರ್ ಸ್ಕೂಲ್ ಅವ್ರಿಗೆ ನಾನು ಏನು ವಿನಂತಿ ಮಾಡ್ಕೊಳ್ತೀನಿ ಅಂದರೆ, ಮಕ್ಕಳನ್ನು ಶಾಲೆ ಸೇರಿಸ್ಕೊಳ್ಳಿ, ಅವ್ರಿಗೇನೇನು ಬೇಕೋ ಎಲ್ಲ ಕಲಿಸ್ಕೊಡಿ. ಕನ್ನಡ ಭಾಷೆಗೆ ಕೆಲವು ಇಂಗ್ಲೀಷ್ ಭಾಷೆಯ ಪದಗಳು ಸಾಮಾನ್ಯ ಆಡುಭಾಷೆಗಳಾಗಿ ಇವತ್ತು ಭಾರತದಲ್ಲಿ ಪ್ರಸಿದ್ಧವಾಗಿದೆ. ಅಂತಹ ಆಡು ಮಾತಿನ ಎಲ್ಲ ಇಂಗ್ಲೀಷ್ ಪದಗಳನ್ನು ಕನ್ನಡಕ್ಕೆ ಸೇರಿಸ್ಕೊಡಿ, ಕನ್ನಡ ಸೇರಿಸ್ಬಿಡಿ. ಬಸ್ಸು, ಫೋನು, ಫ್ಯಾನು, ವಾಚು, ಟ್ರೈನು, ಇವೆಲ್ಲ ಏನು ಕನ್ನಡ ಅನ್ಬೇಕು ನಾವು ಅದನ್ನು, ಅದನ್ನೆಲ್ಲ ಇಂಗ್ಲೀಷ್ ಅಂತ ಕರಿಬಾರ್ದು. ಹೆಚ್ಚು ಈ ರೀತಿಯ ಬಳಕೆಯಲ್ಲಿರ್ತಕ್ಕಂಥ ಇಂಗ್ಲೀಷ್ ಪದಗಳನ್ನು ಕನ್ನಡಕ್ಕೆ ಸೇರಿಸಿ. ಕನ್ನಡಕ್ಕೆ ಒಂದು ಕೊಂಬಿದೆ, ಇನ್ನೇ ಒಂದು ಕೊಂಬು ಕೊಡ್ರಿ ಅಷ್ಟೇ. ಬರೋ ಇಂಗ್ಲೀಷ್ ಶಬ್ದಗಳಿಗೆಲ್ಲ ಒಂದೊಂದು ಕೊಂಬು ಕೊಟ್ಟರೆ ಕನ್ನಡಕ್ಕೆ ಎರಡು ಕೊಂಬು ಜಾಸ್ತಿ ಆಗುತ್ತೆ. ಆದ್ದರಿಂದ ಯಾವುದೇ ಇಂಗ್ಲೀಷ್ ಭಾಷೆನೂ ಅಷ್ಟೇ ಬಹಳ ಪ್ರಸಿದ್ಧವಾಗಿದೆ. ಯಾಕೆ ಅಂದರೆ ಮೂಲತಃ ಅದಕ್ಕೆ ಬೇರಿಲ್ಲ ಇಂಗ್ಲೀಷ್ ಭಾಷೆಗೆ, ಅದೊಂದು ಓಡಾಡೋ ತೇರದು, ಅದಕ್ಕೆ ಬೇರೆಗಳಿಲ್ಲ. ಅದೇನು ಮಾಡುತ್ತೆ ಅಂದರೆ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಲ್ಲಿರೋದನ್ನೆಲ್ಲ ಪರಾಗ ಸ್ಪರ್ಶ ಥರ ಎಲ್ಲ ಆಕರ್ಷಿಸಿ ತನ್ನನ್ನು ಬೆಳ್ಕೊಳ್ತಾ ಹೋಗುತ್ತೆ, ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಒಂದೇ ಅದರ ಸೊಗಸು ಏನಂದರೆ ಎಲ್ಲಿ ಅಧಿಕಾರ, ಎಲ್ಲಿ ಅಭಿವೃದ್ಧಿ ಇರುತ್ತೋ ಅಲ್ಲಿರುತ್ತದು. ಅದಕ್ಕೆ ಆ ಭಾಷೆಗೆ ಅಷ್ಟೊಂದು ಗೌರವ. ನಾವು ಅಷ್ಟೇ, ಕನ್ನಡವನ್ನು ಎಲ್ಲಿ ಅಧಿಕಾರ ಇರುತ್ತೆ, ಎಲ್ಲಿ ಅಭಿವೃದ್ಧಿ ಇರುತ್ತೆ, ಅಲ್ಲಿ ಇದನ್ನು ಬಳಸೋದಕ್ಕೆ ಪ್ರಯತ್ನ ಮಾಡಬೇಕು. ಇದು ನಿಮ್ಮ ಶಾಲೆಯಲ್ಲಿ ಮಾಡಬೇಕಂತ ನಾನು ಕೋರ್ಕೋತೀನಿ. ಹೆಚ್ಚಿಗೆ ಮಾತಾಡ್ತಾ ಇದ್ದೀನಿ, ಮಳೆ ಬಂದ್ಬಿಡ್ಬೋದೇನೋ ಅಂತ ಇದಕ್ಕೆ. ಆದರೆ ಈ ಸ್ಕಾಲರ್ ಸ್ಕೂಲ್ನವರು ಇದೊಂದು ಸಂವಿಧಾನ ಮಾಡಿಕೊಂಡು ಇಲ್ಲಿ ಅದ್ಭುತವಾಗಿ ಪ್ರಾರಂಭ ಮಾಡ್ತಾ ಇರತಕ್ಕಂಥ ಈ ಕನ್ನಡದ ಹೃದಯದ ಶಾಲೆಯನ್ನು ಪ್ರತಿ ವರ್ಷ ವಾರ್ಷಿಕೋತ್ಸವನ ಇಲ್ಲೇ ಮಾಡಬೇಕು. ನೀವು ಮಕ್ಕಳನ್ನ ಕರ್ಕೊಂಡು ಬರಬೇಕು, ಸ್ವಲ್ಪ ಖರ್ಚಾಗುತ್ತೆ, ಎಲ್ಲ ತಂದೆ ತಾಯಿಗಳ ಮೇಲೆ ಖರ್ಚು ಹಾಕ್ರಿ, ಇದೆಲ್ಲ ಕನ್ನಡದ ಖರ್ಚು, ದಯವಿಟ್ಟು ಇಲ್ಲಿ ಬನ್ನಿ ಅಂತ. ನೀವು ಪ್ರತಿ ವರ್ಷ ಇಲ್ಲಿ ಬಂದು ಹೋಗೋದಾದ್ರೆ, ನಿಜವಾಗ್ಲೂ ಬಂದು ಹೋಗೋದಾದ್ರೆ ಈ ಗ್ರಾಮಕ್ಕೆ ಸ್ವಲ್ಪ ಒಂದು ಬೆಳಕು ಬರುತ್ತೆ, ಬೆಳಕು ಬರುತ್ತೆ. ವಿದ್ಯೆಯ ಮೂಲ ಗುರಿಯ ಬೆಳಕು, ವಿದ್ಯೆಯನ್ನ ನಾವು ಬೆಳಕಾಗಿ ಪರಿವರ್ತಿಸ್ಬೇಕಾದ್ರನ್ನ ನೀವು ಬಂದು ಹೋಗೋದು ಪ್ರಾರಂಭಿಸಿ. ಇದಕ್ಕೆ ಒಂದಷ್ಟು ಪ್ರಚಾರ ಕೊಟ್ಟು ಬೇರೆ ಶಾಲೆಗಳವರು ಬಂದೋದ್ರು ಕೂಡ ಬಹಳ ಸಂತೋಷ, ಬಂದೋದ್ರೆ ತಪ್ಪೇನಿಲ್ಲ. ನೀವು ಮಾತ್ರ ಪ್ರತಿ ವರ್ಷ ಇಲ್ಲಿ ಮಾಡಿ. ನಾನು ಬೆಂಗಳೂರಿಗೆ ಓದ್ಕೊಳ್ಳಿ, ಮೊದಲು ಕೆಲಸ ಏನು ಮಾಡ್ತೀವಿ ಅಂದರೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಹೋಗಿ ನಾನು ಈ ವಿಷಯ ಹೇಳ್ತೀನಿ. ಇಲ್ಲಿನ ಸುತ್ತಮುತ್ತ ಈ ಈ ಪವಿತ್ರ ಕ್ಷೇತ್ರದ ಸುತ್ತಮುತ್ತಲಿನ ಜಾಗವನ್ನು ಸ್ವಲ್ಪ ಪಡ್ಕೊಂಡು ಇಲ್ಲೊಂದು ಕಲಾಭವನ, ಅದ್ಭುತವಾದ ಜನಗಳು ಸದಾ ಕಲೆಯಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಕಲಾಭವನ ಕಟ್ಟಬೇಕಿಲ್ಲಿ. ಮತ್ತು ಒಂದು ಕನ್ನಡದ ಅಥವಾ ಯಾವುದಾದ್ರೂ ಶಾಲೆ, ಮೊದಲು ಕನ್ನಡವನ್ನು ಕಲಿತು ಎಲ್ಲವನ್ನು ಕಲಿಯುವಂಥ ಶಾಲೆ ಕೂಡ ಇದರ ಪರಿಸರದಲ್ಲಿ ಇದ್ರೆ ಒಳ್ಳೆಯದು ಅಂತ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ. ಮತ್ತು ನಲ್ಲೂರು ಪ್ರಸಾದ್ ಅವರು ಕೂಡ ಇಲ್ಲಿ 10 ವರ್ಷದಿಂದ ಬಂದು ಹೋಗಿದ್ದಾರೆ, ನನಗೆ ಬಹಳ ಬಹಳ ಹತ್ತಿರದವರು. ನಮಗೆ ಇದೊಂದು ಸಣ್ಣ ಆಲೋಚನೆ ಬಂದಿದ್ರೆ ಅವರ ಅಧಿಕಾರ ಅವಧಿಯಲ್ಲಿ ಇದಕ್ಕಿನ್ನೂ ಹೆಚ್ಚಿಗೆ ಚಾಲನೆ ಕೊಡ್ಬೋದಿತ್ತು. ಗೆಳೆಯರು ಹೇಳಿದ್ರು ಈಗ ಈ ಯೋಜನೆಗೆ 20 ಲಕ್ಷ ರೂಪಾಯಿ ಸುಮಾರು ವರ್ಷಗಳಿಂದ ನಮ್ಮ ಕೈಯಲ್ಲಿದೆ, ನಾವು ಮಾಡಬೇಕು ಅಂತ ಹೊರಟಿದ್ದೀವಿ. ದಯವಿಟ್ಟು ಬೇಗ ಮಾಡಿ ಸರ್, ನೀವೇನಾದರೂ ಇಲ್ಲಿ ಕನ್ಸ್ಟ್ರಕ್ಷನ್ ಅಂದರೆ ನಿರ್ಮಾಣ ಮಾಡಿ ಉದ್ಘಾಟನೆ ಇತ್ಯಾದಿ ಮಾಡಿದ್ರೆ ನಮ್ಮ ಕಾಲೇಜಿನ ಎಲ್ಲ ಕಲಾವಿದರ ಸಮೇತ ಬಂದು ನೀವು ಒಂದು ವಾರ ಕಾರ್ಯಕ್ರಮ ಮಾಡಿದ್ರು ಕೂಡ ನಾವಿಲ್ಲಿ ಕಲೆಗಳನ್ನು ಪ್ರದರ್ಶನ ಮಾಡ್ತೀವಿ.
ಇಂಥ ಸದುದ್ದೇಶದ ಈ ಗ್ರಾಮಕ್ಕೆ ಕರ್ಕೊಂಡು ಬಂದ ಈ ಪುಟ್ಟು ಎಜುಕೇಷನ್ ಟ್ರಸ್ಟ್ ಚಿರಂತನವಾಗಿ ಬೆಳೆಯಲಿ. ಅಂದ್ರೆ ಪುಟ್ಟು ಅಂದ್ರೆ ಪುಟ್ಟ ಮಕ್ಕಳಿಗೆ ಇಟ್ಟಿರ್ತಿರೋ, ಇದು ದೊಡ್ಡ ದೊಡ್ಡ ಮಕ್ಕಳಿಗೂ ಮುಂದಕ್ಕೆ ಸೇರಿಸ್ಕೊತಿರು ಅವಲ್ಲ, ದೊಡ್ಡ ಪುಟ್ಟ ಚಿಕ್ಕ ಪುಟ್ಟ ಎಲ್ಲ ಇರುತ್ತೆ, ಚೆನ್ನಾಗಿ ಬೆಳೆಯಲಿ. ಇದು ಶಾಲೆಯ ಕಟ್ಟಡ ಕೂಡ ಬಹಳ ಸುಂದರವಾಗಿ ಅವರು ವಿನ್ಯಾಸ ಮಾಡಿದ್ದಾರೆ. ಅದರ ಲಕ್ಷಣಗಳು ನೋಡಿದ್ರೆ ಅದು ಬಹಳ ದೊಡ್ಡದಾಗಿ ಬೆಳೆಯುತ್ತೆ ಅಂತ ಅನ್ಸುತ್ತೆ. ಮುಖ್ಯವಾಗಿ ಮೊದಲನೇ ವರ್ಷವೇ 39 ಪ್ರವೇಶ ಮಕ್ಕಳು ದೊರಕಿರೋದು ನಿಮ್ಮ ಅದೃಷ್ಟದ ಸೂಚನೆ ಅಂತ ನಾನು ಹೇಳ್ತೀನಿ. 2-3 ಮಕ್ಕಳಿಂದ ಶುರು ಮಾಡ್ತಾರೆ ಸಾಮಾನ್ಯವಾಗಿ, ಟೀಚರ್ಸ್ ಎಷ್ಟಿರ್ತಾರೋ ಅಷ್ಟೇ ಮಕ್ಕಳು ಸಿಕ್ಕೋದು ಮೊದಲು. ಆದರೆ ನಿಮ್ಮ ಕಾರ್ಯವೈಖರಿಯಲ್ಲಿ 39 ಮಕ್ಕಳು ಸಿಕ್ಕಿದ್ದಾರೆ. ನಾನು ಅಂದ್ಕೊಂಡೆ 52 ಮಕ್ಕಳು ಸಿಕ್ಕಿದ್ರೆ ಚೆನ್ನಾಗಿರೋದು, ಈ ವರ್ಣಮಾಲೆಗೆ ಸರಿಯಾಗಿ ಹೊಂದಿರೋದು ಅಂತ. ಆದರೂ ಈ ಮಕ್ಕಳಿಗೆ ಕನ್ನಡದ ಮುಖೇನ ಇದೊಂದು ನಮ್ಮ ಓಂಕಾರ, ನಮ್ಮ ಆತ್ಮ, ನಮ್ಮ ಬಲ ಅನ್ನುವ ಒಂದು ಅನಿಸಿಕೆಯನ್ನು ಚಿಕ್ಕ ಬಾಲ್ಯದಲ್ಲಿ ಅವರಿಗೆ ಬಿತ್ತನೆ ಮಾಡೋದಿದೆಯಲ್ಲ, ಬಹುದೊಡ್ಡ ಕಾರ್ಯ, ಕನ್ನಡಕ್ಕೆ ಮಾಡೋ ಅತಿ ದೊಡ್ಡ ಸೇವೆ ಅಂತ ನಾನು ಹೇಳಿ, ಈ ವಿದ್ಯಾಸಂಸ್ಥೆ 100 ವರ್ಷಗಳ ಕಾಲ, ಅದಕ್ಕೂ ಹೆಚ್ಚು ವರ್ಷಗಳ ಕಾಲ ಕನ್ನಡವನ್ನು ಉಸಿರಾಡ್ತಾ ಪ್ರಪಂಚದ ಎಲ್ಲ ಜ್ಞಾನವನ್ನು ಗ್ರಹಿಸಿದೆ ಎಂದು ಆರೈಸಿ ನನ್ನ ಮಾತು ಮುಕ್ತಾಯ ಮಾಡ್ತೀನಿ. ಒಳ್ಳೆಯದಾಗಿ.